ಸ್ನೇಹಿತರೆ, ರಾಶಿ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಗಟ್ಟಿಮೇಳ ಧಾರಾವಾಹಿ ಎಲ್ಲರಿಗೂ ತುಂಬಾನೇ ಫೇವರೇಟ್ ಆಗಿರುವಂತಹ ಧಾರಾವಾಹಿ. ಅದರಲ್ಲೂ ವೇದಾಂತ್ ಮತ್ತು ಬಜಾರಿ ಅಮೂಲ್ಯ ಪಾತ್ರ ಅಂತೂ ತುಂಬಾ ಜನಪ್ರಿಯತೆ ಗಳಿಸಿರುವಂತಹ ಪ್ರಮುಖ ಪಾತ್ರಗಳು. ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದು ಎಲ್ಲರ ಮನಸ್ಸನ್ನು ಗೆದ್ದಿರೋ ಗಟ್ಟಿಮೇಳ ಧಾರಾವಾಹಿಯ ಮತ್ತೊಂದು ಜೋಡಿ ಅಂದ್ರೆ ಅದು ತುಂಬಾ ಸೈಲೆಂಟ್ ಆದ್ರೂ ಒಮ್ಮೊಮ್ಮೆ ವೈಲೆಂಟ್ ಆಗುವ ಆರತಿ ಮತ್ತು ವಿಕ್ರಾಂತ್ ವಶಿಷ್ಠ ಎನ್ನುವ ಪಾತ್ರಗಳು. ಹೌದು, ಈ ವಿಡಿಯೋದಲ್ಲಿ ಆರತಿ ಹಾಗೂ ವಿಕ್ರಾಂತ್ ವಶಿಷ್ಠರವರ ರಿಯಲ್ ಲೈಫ್ ಮತ್ತು ಅವರ ಕೆರಿಯರ್ ಬಗ್ಗೆ ನೋಡೋಣ. ನೀವಿನ್ನು ಈ ವಿಡಿಯೋ ನೋಡುವ ಮುನ್ನ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಗಟ್ಟಿಮೇಳ ಧಾರಾವಾಹಿ ನೋಡುವವರಿಗೆ ಬಜರಿ ಅಮೂಲ್ಯ ಅಕ್ಕ ಆರತಿ ಯಾರಿಗೆ ಗೊತ್ತಿಲ್ಲ. ತುಂಬಾ ಸೈಲೆಂಟ್ ಆದ್ರೂ ಒಮ್ಮೊಮ್ಮೆ ವೈಲೆಂಟ್ ಆಗುವ ಆರತಿ ಪಾತ್ರದಲ್ಲಿ ನಟಿಸುತ್ತಿರುವ ನಟಿಯ ನಿಜವಾದ ಹೆಸರು ಗಗನ. ಗಗನರವರು ಬಾಲ ನಟಿಯಾಗಿ ಬಣ್ಣ ಹಚ್ಚಿದಂತಹ ನಟಿ. ಇವರು ಕೇವಲ ನಟಿ ಅಷ್ಟೇ ಅಲ್ಲ, ಇವರು ನಿರೂಪಕಿ ಮತ್ತು ಡ್ಯಾನ್ಸರ್ ಕೂಡ ಆಗಿದ್ದಾರೆ. ಪ್ರತಿಭಾವಂತೆಯಾಗಿರುವ ಗಗನರವರು ಪಟ ಪಟ ಅಂತ ಮಾತಾಡುತ್ತಾರೆ. ಅವರು ಧಾರಾವಾಹಿಗೂ ಬರುವ ಮುನ್ನ ಕೆಲವು ಕಾರ್ಯಕ್ರಮಗಳನ್ನು ನಿರೂಪಣೆ ಸಹ ಮಾಡಿದ್ದಾರೆ. ಬಹಳಷ್ಟು ಧಾರಾವಾಹಿ ಸಿನಿಮಾಗಳನ್ನು ಮಾಡಿರುವ ಗಗನರವರಿಗೆ ತುಂಬಾ ಹೆಸರು ತಂದುಕೊಟ್ಟಿದ್ದು ಮಾತ್ರ ಗಟ್ಟಿಮೇಳ ಧಾರಾವಾಹಿ. ಗಗನರವರು 6 ವರ್ಷವಿದ್ದಾಗ ಉದಯ ಟಿವಿಯ ಚಿಂಟು ಟಿವಿಗೆ ನಿರೂಪಕಿಯಾಗಿ ಆಯ್ಕೆಯಾಗಿದ್ದರು. ಕುಣಿಯೋಣ ಬಾರ ರಿಯಾಲಿಟಿ ಶೋನಲ್ಲಿ ಸಹ ಭಾಗವಹಿಸಿದ್ದ ಈ ಸುಂದರಿ ಜನರನ್ನು ರಂಜಿಸುವಲ್ಲಿ ಯಶಸ್ವಿಯಾಗಿದ್ದರು. ಅಷ್ಟೇ ಅಲ್ಲದೆ ಜಿ ಕನ್ನಡದಲ್ಲಿ ಬಂದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಫ್ಯಾಮಿಲಿ ವಾರ್ನಲ್ಲಿ ಸಹ ಭಾಗವಹಿಸಿದ್ದರು. 2016ರಲ್ಲಿ ಮಿಸ್ ಕರ್ನಾಟಕ ಇಂಟರ್ನ್ಯಾಷನಲ್ ಸ್ಪರ್ಧೆಯಲ್ಲಿ ರನ್ನರ್ ಅಪ್ ಸಹ ಆಗಿರುವ ಗಗನರವರು ದೊಡ್ಡಮನೆ ಸೊಸೆ ಧಾರಾವಾಹಿಯಲ್ಲಿ ನಟಿಸಿ ಸೈ ಎನಿಸಿಕೊಂಡರು. ಇದೀಗ ಗಟ್ಟಿಮೇಳದಲ್ಲಿ ಆರತಿ ಪಾತ್ರದ ಮೂಲಕ ಮಿಂಚುತ್ತಿರುವ ಗಗನರವರಿಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಇದ್ದು ಹಾಗಾಗಿ ಇವರಿಗೆ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡುವ ಆಸೆ ಇದೆಯಂತೆ. ಗಗನರವರು ದೊಡ್ಡಮನೆ ಸೊಸೆ, ಗಟ್ಟಿಮೇಳ ಮಾತ್ರವಲ್ಲದೆ ಮಹಾದೇವಿ ಧಾರಾವಾಹಿಯಲ್ಲೂ ಸಹ ಅಭಿನಯಿಸಿದ್ದರು. ಕನ್ನಡ ಮಾತ್ರವಲ್ಲದೆ ತಮಿಳಿನಲ್ಲೂ ಸಹ ನಟಿಸಿದ್ದಾರೆ. ಇನ್ನು ಅದೇ ಗಟ್ಟಿಮೇಳ ಧಾರಾವಾಹಿಯವರು ರೆಬಲ್ ಸ್ಟಾರ್ ಅಂಬರೀಶ್ ರವರ ಕೊನೆಯ ಚಿತ್ರ ಅಂಬಿ ನಿನ್ಗೆ ವಯಸ್ಸಾಯ್ತೋ ಎನ್ನುವ ಚಿತ್ರದಲ್ಲಿ ಅಂಬರೀಶ್ ರವರೊಡನೆ ನಟಿಸಿದ್ದಾರೆ ಹಾಗೂ ಕೆಲವು ಧಾರಾವಾಹಿಗಳಲ್ಲೂ ಸಹ ನಟಿಸಿದ್ದಾರೆ. ಆದರೆ ಇವರಿಗೂ ಸಹ ತುಂಬಾನೇ ಜನಪ್ರಿಯತೆಯನ್ನು ತಂದುಕೊಟ್ಟಿದ್ದು ಮಾತ್ರ ಗಟ್ಟಿಮೇಳ ಧಾರಾವಾಹಿಯ ವಿಕ್ರಾಂತ್ ವಶಿಷ್ಠ ಎನ್ನುವ ಪಾತ್ರ. ಅಭಿಷೇಕ್ ದಾಸ್ ರವರು ಕಿರುತೆರೆಯಲ್ಲಿ ಜನಪ್ರಿಯತೆ ಪಡೆದಿದ್ದು ನೆಕ್ಸ್ಟ್ ಸಿನಿಮಾ ಮಾಡುವ ಪ್ಲಾನ್ ನಲ್ಲಿದ್ದಾರೆ. ಇವರಿಗೆ ಒಬ್ಬ ಪ್ರೊಡ್ಯೂಸರ್ ಸಹ ಸಿಕ್ಕಿದ್ದರು, ಆದರೆ ಅಭಿಷೇಕ್ ದಾಸ್ ರವರಿಗೆ ಸಿಸಿಬಿ ಇಂದ ವಿಚಾರಣೆಗೆ ನೋಟಿಸ್ ಬಂದ ಕಾರಣ ನಿರ್ಮಾಪಕರು ಸಿನಿಮಾ ಮಾಡಲು ಹಿಂದೇಟು ಹಾಕಿದ್ದರಂತೆ ಎಂದು ಹೇಳಿಕೊಂಡಿದ್ದಾರೆ ಅಭಿಷೇಕ್ ರವರು. ಗಗನ ಹಾಗೂ ಅಭಿಷೇಕ್ ವೃತ್ತಿ ಜೀವನದಲ್ಲಿ ಯಶಸ್ಸು ಹಾಗೂ ಮತ್ತಷ್ಟು ಅವಕಾಶಗಳು ಸಿಗಲಿ ಎಂದು ನಾವೆಲ್ಲ ಹಾರೈಸೋಣ. ನಿಮಗೂ ಈ ಜೋಡಿಯ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.